ಸೇಟಿಂಗೆ ಸ್ವಾಗತ ನಾನು ಶ್ರುತಿರಾಜ್ ದೋಸ್ತಿ ಪಾಲಿಟಿಕ್ಸ್ ಯಾರಿಗೆ ಎಷ್ಟು ಸೀಟ್ ಎಸ್ಡಿಕೆ ಬ್ರೇಕ್ಫಾಸ್ಟ್ ಸಭೆ ಏನೆಲ್ಲ ಡಿಮ್ಯಾಂಡ್ ಹೇಗಿರುತ್ತೆ ಜಂಟಿ ಹೋರಾಟ ಬ್ಲೂ ಪ್ರಿಂಟ್ ಫೈನಲ್ ಇದೇ ಕ್ಷಣದ ಸ್ಪೆಷಲ್ ದೋಸ್ತಿ ಪಾಲಿಟಿಕ್ಸ್ ಬಿಜೆಪಿ ಜೆಡಿಎಸ್ ನಡುವೆ ದೋಸ್ತಿ ರಾಜಕೀಯ ಮೈತ್ರಿ ಖಚಿತವಾಗಿದೆ ಈಗ ಆಲ್ರೆಡಿ ಬಿಜೆಪಿ ಜೆಡಿಎಸ್ ನ ನಾಯಕರುಗಳು ಖಚಿತಪಡಿಸಿದ್ದಾರೆ ನಾಳೆ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ನಡುವೆ ದೋಸ್ತಿ ರಾಜಕೀಯ ಈಗಾಗಲೇ ಅಧಿಕೃತವಾಗಿ ಕೂಡ ಶುರುವಾಗಿದೆ ಮೈತ್ರಿಯನ್ನ ಖಚಿತಪಡಿಸಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ ಇಬ್ಬರು ಕಡೆಯವರು ಕೂಡ ನಾಳೆ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಅರೇಂಜ್ ಮಾಡಲಾಗಿದೆ ಬಿಜೆಪಿ ನಾಯಕರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಮಹತ್ವದ ಸಭೆಯನ್ನು ನಡೆಸುತ್ತಾರೆ ಲೋಕಸಭಾ ಚುನಾವಣೆಯ ಬಗ್ಗೆ ತಯಾರಿಯನ್ನ ನಡೆಸೋದ್ರ ಬಗ್ಗೆ ಸಮಾಲೋಚನೆಗಳಾಗುತ್ತೆ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸರ್ಕಾರದ ವಿರುದ್ಧ ಜಂಟಿ ಹೋರಾಟದ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸಲಿಕ್ಕೆ ನಾಳೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ವಿಚಾರಿಸುವಂತಹ ನೆಪದಲ್ಲಿ ಬಿಜೆಪಿ ನಾಯಕರುಗಳು ಕುಮಾರಸ್ವಾಮಿ ಅವರ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಬೆಳಗಿನ ಉಪಹಾರದ ಸಮಯಕ್ಕೆ ಹೋಗಿ ಭೇಟಿ ಮಾಡೋದ್ರಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದಾದ ಮೇಲೆ ಮಾತುಕತೆಗಳು ನಡೆಯುತ್ತೆ ಅಧಿಕೃತವಾಗಿ ಈಗ ಆಲ್ರೆಡಿ ಒಂದು ಕಡೆ ದೇವೇಗೌಡರು ಹೋಗಿ ದೆಹಲಿಯಲ್ಲಿ ವರಿಷ್ಠರನ್ನ ಬಿಜೆಪಿ ವರಿಷ್ಠರನ್ನ ಭೇಟಿ ಮಾಡಿ ಬಂದಿರೋದು ಮತ್ತೊಂದು ಕಡೆಗೆ ಅಧಿಕೃತವಾಗಿ ಹಿಂದೆ ಕೂಡ ಬೊಮ್ಮಾಯಿ ಅವರು ಹಾಗೆ ಕುಮಾರಸ್ವಾಮಿ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅನ್ನೋ ಸುಳಿವನ್ನು ಕೂಡ ಕೊಟ್ಟಿದ್ರು ಈಗ ಅಧಿಕೃತವಾಗಿ ಇಬ್ರು ಕೂಡ ಮೈತ್ರಿಯನ್ನ ಖಚಿತಪಡಿಸಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ ನಲ್ಲಿ ಇದೀಗ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಜೊತೆಗೆ ಮೈತ್ರಿಗೆ ಕೆಲ ಹಾಲಿ ಮಾಜಿ ಶಾಸಕರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ಜೊತೆ ಮೈತ್ರಿಯ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ ನಲ್ಲಿ ಒಂದು ರೀತಿ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಿಕ್ಕೆ ಕೆಲ ಹಾಲಿ ಮಾಜಿ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊನ್ನೆ ಸಭೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಕೆಲ ಜೆಡಿಎಸ್ ನ ನಾಯಕರುಗಳು ಹಾಲಿ ಮಾಜಿ ಶಾಸಕರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ಟೆನ್ಷನ್ ಜೆಡಿಎಸ್ ನವರಿಗೆ ಕಾಡ್ತಾ ಇದೆ ಒಂದ್ ಕಡೆಗೆ ಮೈತ್ರಿ ವಿಚಾರ ಮತ್ತೊಂದು ಕಡೆಗೆ ನಾಯಕರನ್ನ ತಮ್ಮಲ್ಲೇ ಉಳಿಸಿಕೊಳ್ಳುವಂತಹ ದೊಡ್ಡ ಸವಾಲು ಜೆಡಿಎಸ್ ನ ನಾಯಕರ ಜೊತೆ ಶಾಸಕರುಗಳ ಜೊತೆ ಕುಮಾರಸ್ವಾಮಿ ಅವರು ನಿರಂತರ ಸಂಪರ್ಕವನ್ನ ಹೊಂದಿದ್ದಾರೆ ಸೊ ಕುಮಾರಸ್ವಾಮಿ ಅವರಿಗೆ ಇದು ಸದ್ಯದ ಮಟ್ಟಿಗೆ ತಲೆನೋವಾಗಿರುವಂತಹ ವಿಚಾರ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಬಿಜೆಪಿ ಕಂಡ್ರು ಕೂಡ ಹರಿಹಾಯ್ತಾ ಇದ್ದಂತಹ ಜೆಡಿಎಸ್ ಈಗ ಅನಿವಾರ್ಯ ಕಾರಣಗಳಿಂದಾಗಿ ಬಿಜೆಪಿಯ ಜೊತೆಯೇ ಕೈ ಜೋಡಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ಕೆಲವೊಂದಿಷ್ಟು ಜನ ಜೆಡಿಎಸ್ ನ ಸ್ವಪಕ್ಷದ ನಾಯಕರುಗಳೇ ಈ ಒಂದು ಮೈತ್ರಿ ವಿಚಾರಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆ ನಾಯಕರುಗಳನ್ನ ಕೂಡ ತಮ್ಮ ಪಕ್ಷದಲ್ಲೇ ಇರಿಸಿಕೊಂಡು ಅವರ ಅಸಮಾಧಾನವನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈಗ ಎಚ್ಚೆತ್ತುಕೊಳ್ಬೇಕಾಗಿದೆ ಮತ್ತೊಂದು ಕಡೆಗೆ ಮೈತ್ರಿಯ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ಮಾತುಕತೆಗಳು ಬರುತ್ತೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಸವಾಲ್ ಎದುರಾಗಿದೆ ಯಾಕಂದ್ರೆ ಮೊನ್ನೆಯಿಂದಲೂ ಕೂಡ ಯಾವಾಗ ಈ ಮೈತ್ರಿ ರಾಜಕೀಯ ಅನ್ನೋದು ಶುರುವಾಯಿತು ಜೆಡಿಎಸ್ ಹಾಗೆ ಬಿಜೆಪಿ ಪಾಳ್ಯದಲ್ಲಿ ಕೆಲವೊಂದಿಷ್ಟು ಜನ ಜೆಡಿಎಸ್ ನ ಹಾಲಿ ಮಾಜಿ ಶಾಸಕರುಗಳು ಈ ಸಭೆಯಿಂದ ಕುಮಾರಸ್ವಾಮಿ ಅವರಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ದಾರಂತೆ ಹಾಗಾಗಿ ಮೈತ್ರಿಯಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನಲ್ಲಿ ಅಪಸ್ವರ ಕೇಳಿ ಬರ್ತಾ ಇರೋದ್ರಿಂದ ಸೊ ಯಾರೆಲ್ಲ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಇದ್ದೀವಲ್ಲ ಸೊ ಚಿಕ್ಕನಾಯಕನಹಳ್ಳಿ ಶಾಸಕರಾಗಿರುವಂತಹ ಸಿ ಬಿ ಸುರೇಶ್ ಅವರು ಶರಣಗೌಡರು ಇನ್ನು ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕರಾಗಿರುವಂತಹ ಗೌರಿಶಂಕರ್ ಅವರು ಕೊರಟಗೆರೆ ಮಾಜಿ ಶಾಸಕರಾಗಿರುವಂತಹ ಪಿ ಆರ್ ಸುಧಾಕರ್ ಲಾಲ್ ಅವರು ಇವರೆಲ್ಲರೂ ಕೂಡ ಮೊನ್ನೆಯ ಸಭೆಗೂ ಕೂಡ ಗೈರಾಗಿದ್ರು ಸೊ ಹಾಗಾಗಿ ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ ನ ಕೆಲ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಈಗ ಕುಮಾರಸ್ವಾಮಿ ಅವರಿಗೆ ಅದು ಕೂಡ ದೊಡ್ಡ ತಲೆನೋವಾಗಿದೆ ಕ್ಷೇತ್ರದಲ್ಲಿ ಅಸ್ತಿತ್ವದ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನಾಯಕರುಗಳು ಯಾಕಂದ್ರೆ ಕಾಂಪ್ರಮೈಸ್ ರಾಜಕೀಯ ಬಂದಾಗ ಆ ಕ್ಷೇತ್ರಗಳನ್ನ ಅನಿವಾರ್ಯವಾಗಿ ಬಿಟ್ಕೊಡ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗಿ ನಾಯಕರಿಗೆ ಎಲ್ಲಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹಿಡಿತ ಅಥವಾ ಜನಪ್ರಿಯತೆ ಕೈ ತಪ್ಪಿ ಹೋಗುತ್ತೋ ಕುಗ್ಗಿ ಹೋಗುತ್ತೋ ಅನ್ನೋ ಒಂದು ಭಯ ಇದೆ ಹಾಗಾಗಿ ದೇವೇಗೌಡರು ಕರೆದಂತಹ ಸಭೆಗೆ ಕೆಲವು ನಾಯಕರುಗಳು ಕೂಡ ಗೈರಾಗಿದ್ರು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮಾಡ್ಕೊಂಡ್ಬಿಟ್ರೆ ಮೈತ್ರಿಯನ್ನ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲಿಗೆ ಹೋಗೋದು ನಮ್ಮ ನಮ್ಮ ಸ್ವಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಹಿಡಿತವನ್ನ ಬಿಟ್ಕೊಟ್ಟು ಹಾಗಾದ್ರೆ ನಾವು ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡಬೇಕಾ ಅನ್ನೋದೊಂದು ಪ್ರಶ್ನೆ ಇದೀಗ ಜೆಡಿಎಸ್ ನ ಕೆಲವೊಂದಿಷ್ಟು ನಾಯಕರಲ್ಲಿ ಬಂದಿದೆ ಯಾಕಂದ್ರೆ ಈಗ 28 ಕ್ಷೇತ್ರಗಳಲ್ಲಿ 24 ಕ್ಷೇತ್ರಗಳು ಬಿಜೆಪಿಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಇನ್ನು 4 ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಒಪ್ಪಂದ ಕೂಡ ಆಗಿದೆ ಹಾಗಾಗಿ ಕೆಲವೊಂದಿಷ್ಟು ಜನ ಆಕಾಂಕ್ಷಿಗಳು ಕೂಡ ಇರ್ತಾರೆ ಈ ಬಾರಿ ನಾನು ಗೆದ್ದೇ ತೀರ್ತೇನೆ ಅಂತ ಹೇಳಿ ಜೆಡಿಎಸ್ ನ ಕೆಲವೊಂದಿಷ್ಟು ಮುಖಂಡರುಗಳು ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ ಹಾಗಾಗಿ ಅವರೆಲ್ಲರೂ ಕೂಡ ಸಭೆಯಿಂದ ದೂರ ಆಗಿದ್ದಾರೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಗ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ ಈಗ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲೇ ಮೈತ್ರಿ ವಿಚಾರ ಸದ್ದಾಗಿರೋದ್ರಿಂದ ನಾಳೆ ಒಂದು ಕಡೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೀತಾ ಇದೆ ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರಿಗೆ ದೊಡ್ಡ ತಲೆನೋವಾಗಿರೋದು ಸವಾಲಾಗಿರೋದು ಅವರದ್ದೇ ಪಕ್ಷದ ಕೆಲ ನಾಯಕರುಗಳು ಮೈತ್ರಿ ವಿಚಾರಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು
ಸುಚಿರಾಜ್ ಬಹಳ ಮುಖ್ಯವಾಗಿ ಏನು ಮೈತ್ರಿ ವಿಚಾರ ರಾಜ್ಯದಲ್ಲಿ ಘೋಷಣೆ ಆಗ್ತಾ ಇರುವಂತೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂತದ್ದು ಅದರಂತೆ ಜೆಡಿಎಸ್ ನಲ್ಲಿ ಕೆಲ ಶಾಸಕರುಗಳು ಅಂದ್ರೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಸ್ವಾಗತ ಮಾಡಿದ್ರೆ ಕೆಲ ಶಾಸಕರುಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಡುವೆ ನಾಳೆ ಸೀಟು ಹಂಚಿಕೆ ವಿಚಾರ ಮತ್ತೊಂದು ಕಡೆಗೆ ಮುಂದಿನ ಒಂದು ಚುನಾ ಮೈತ್ರಿಯ ಒಂದು ಮಾತುಕತೆ ಯಾವ ಹಂತದಲ್ಲಿ ಇರಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಬಿಜೆಪಿ ಕೆಲ ಬಿಜೆಪಿ ನಾಯಕರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸೇರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಸೇರಿದಂತೆ ಕೆಲ ಬಿಜೆಪಿ ನಾಯಕರು ಜೆಪಿ ನಗರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಲಿದ್ದಾರೆ. ನಾಳೆ ಬೆಳಿಗ್ಗೆ 9:30 ವೇಳೆಗೆ ಉಪಹಾರ ಕೂಟಕ್ಕೆ ಆಗಮಿಸುವಂತಹ ಬಿಜೆಪಿ ನಾಯಕರಿಗೆ ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಕೆಲ ಜೆಡಿಎಸ್ ನಾಯಕರು ಕೂಡ ಆ ಒಂದು ಉಪಹಾರ ಕೂಟದಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ಮಾತುಕತೆಗಳು ಕೂಡ ನಡೀತವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೆಎಸ್ ಈಶ್ವರಪ್ಪ ಮತ್ತೆ ಕೆಲ ಬಿಜೆಪಿ ನಾಯಕರು ರಸ್ತೆ ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅದೊಂದು ಅನೌಪಚಾರಿಕ ಭೇಟಿ. ಕುಮಾರಸ್ವಾಮಿ ಅವರು ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಆರೋಗ್ಯ ವಿಚಾರಣೆಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಮೈತ್ರಿಯ ಚರ್ಚೆ ನಡುವೆ ಇದೀಗ ಬಿಜೆಪಿ ನಾಯಕರು ಕಟ್ಟಿಕೊಳ್ತಾ ಇರ್ತಕ್ಕಂಥದ್ದು ಅದು ರಾಜಕೀಯ ಉದ್ದೇಶವೇ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಏನಾದರೂ ಬಿಜೆಪಿ ಹೈಕಮಾಂಡ್ ನಾಯಕರು ಏನಾದರೂ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಏನಾದರೂ ತಪ್ಪಿಸುವಂತದ್ದ ಅಥವಾ ಮೈತ್ರಿಯ ಅಧಿಕೃತವಾಗಿ ಮೈತ್ರಿಯ ಘೋಷಣೆ ಅಂದ್ರೆ ಜೆಡಿ ಮಾಡ್ತಾರೆ ರಾಜ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಅನೌನ್ಸ್ ಮಾಡೋದ ಹೇಗೆ ಅನ್ನುವಂತ ನಿಟ್ಟಲ್ಲಿ ಈ ರೀತಿಯಾದಂತ ಒಂದು ಚರ್ಚೆಯನ್ನ ಮಾಡುವಂತ ಒಂದು ಸಾಧ್ಯತೆಗಳಿದೆ. ಈ ನಡುವೆ ಕೆಲ ಜೆಡಿಎಸ್ ಶಾಸಕರುಗಳು ಈಗಾಗಲೇ ಕುಮಾರಸ್ವಾಮಿರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಹಿಡಿದಿಟ್ಕೊಳ್ಳುವಂತ ಒಂದು ಟೆನ್ಷನ್ ಇದೀಗ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರಿಗೆ ಕಾಡ್ತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ಜೆಡಿಎಸ್ ಗೆ ಅನಿವಾರ್ಯ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಸ್ತಿತ್ವವನ್ನ ಕಾಪಾಡಿಕೊಳ್ಳುವಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲ ಶಾಸಕರುಗಳೇ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳಿ ಅಂತ. ಆದ್ರೆ ಕೆಲ ಶಾಸಕರು ವಿರೋಧವನ್ನ ಮಾಡಿ ಇದೀಗ ಪಕ್ಷದಿಂದ ಒಂದು ವೆಜ್ಜೆಯನ್ನ ಹೊರಗಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಹೇಗೆ ಉಳಿಸ್ಕೊಳ್ಳೋದು ಅನ್ನುವಂಥ ನಿಟ್ಟಲ್ಲಿ ಅದಕ್ಕೂ ಕೂಡ ಒಂದು ತಂತ್ರಗಾರಿಕೆಯನ್ನ ಅನುಸರಿಸ್ತಾ ಇರ್ತಕ್ಕಂಥದ್ದು. ದೇವೇಗೌಡರ ಆಶೀರ್ವಾದವನ್ನ ಪಡೆದಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರು. ದೋಸ್ತಿ ಮಾತುಕತೆ ಬೆನ್ನಲ್ಲೇ ಕುತೂಹಲ ಮೂಡಿಸಿದ ಇವರಿಬ್ಬರ ಭೇಟಿ. ಆದಿಚುಂಚನಗಿರಿಯ ಮಠದ ಕಾರ್ಯಕ್ರಮವೊಂದರಲ್ಲಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಅವರು. ದೊಡ್ಡಗೌಡರ ಆಶೀರ್ವಾದವನ್ನ ದೋಸ್ತಿ ಮಾತುಕತೆ ಒಂದು ಕಡೆಗೆ ದೆಹಲಿ ಮಠದಲ್ಲೇ ಚರ್ಚೆಯಾಗಿರುವುದರಿಂದ ಇವರಿಬ್ಬರ ಭೇಟಿ ಕೂಡ ಕುತೂಹಲವನ್ನ ಮೂಡಿಸಿದೆ. ಆದಿಚುಂಚನಗಿರಿಯ ಮಠದ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮುಖಾಮುಖಿ ಭೇಟಿಯಾಗ್ತಾರೆ. ಜೆಡಿಎಸ್ ಜೊತೆಗೆ ಬಿಜೆಪಿ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಬಹುತೇಕ ಫಿಕ್ಸ್ ಆಗಿದೆ. ಈ ಬೆನ್ನಲ್ಲೇ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದಿದ್ದಾರೆ ಸಂಸದರು. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಕೂಡ ಪೋಸ್ಟ್ ಆಗಿದೆ. ಈಗ ಆಲ್ರೆಡಿ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಅದೊಂದು ರೀತಿ ಪುಷ್ಟಿ ಕೊಡುವಂತಹ ಬೆಳವಣಿಗೆಯ ಫೋಟೋ ಇದು. ತಾವು ಗಮನಿಸ್ತಾ ಒಂದು ಕಡೆಗೆ ಆ ದೊಡ್ಡಗೌಡರಿದ್ದಾರೆ, ಮತ್ತೊಂದು ಕಡೆಗೆ ಆದಿಚುಂಚನಗಿರಿ ಶ್ರೀಗಳಿದ್ದಾರೆ, ಜಿ ಟಿ ದೇವೇಗೌಡರಿದ್ದಾರೆ, ಇನ್ನು ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ. ಹೋದವರೇ ಅಲ್ಲಿ ಹಿರಿಯರು ಎಷ್ಟೇ ಆಗಲಿ ದೊಡ್ಡವರು ಒಂದು ರೀತಿ ಕರ್ನಾಟಕ ಕಂಡಂತಹ ಒಂದು ಹೆಮ್ಮೆಯ ರಾಜಕಾರಣಿ ಹೌದು, ದೇಶದ ಹೆಮ್ಮೆಯ ಪ್ರಧಾನಿಗಳಾಗಿದ್ದಂಥವ್ರು. ಹಾಗಾಗಿ ಸಹಜವಾಗಿ ಆ ಒಂದು ಗೌರವ ಇದ್ದೇ ಇರುತ್ತೆ. ಹಾಗಾಗಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಪ್ರತಾಪ್ ಸಿಂಹ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ ರೇ, ಒಂದು ಕಡೆಗೆ ಜೆಡಿಎಸ್ ಹಾಗೆ ಬಿಜೆಪಿಯವರು ಮೈತ್ರಿ ಮಾಡ್ಕೊಳ್ಳೋದು ದೆಹಲಿ ಮಠದಲ್ಲಿ ಚರ್ಚೆಯಾಗ್ತಿದ್ದ ಹಾಗೆ, ಇಲ್ಲಿ ಒಂದು ಕಡೆಗೆ ಪ್ರತಾಪ್ ಸಿಂಹ ಅವರು ದೇವೇಗೌಡರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿ. ಸೊ ಅಧಿಕೃತವಾಗಿ ಪರಸ್ಪರ ಮೈತ್ರಿ ಅಂತ ಹೇಳಿದಾಗ ಇವೆಲ್ಲ ಭೇಟಿಗಳು ಈ ರೀತಿಯಾಗಿ ಪರಸ್ಪರ ಮೀಟ್ ಆಗೋದು ಸಹಜ ಅಂತ ಅನ್ಸುತ್ತೆ. ಇನ್ಮೇಲೆ ಖಂಡಿತವಾಗಿ ಎರಡು ಬಾರಿ ಕೂಡ ಪ್ರತಾಪ್ ಸಿಂಹ ಅವರ ಗೆಲುವಿನ ಹಿಂದೆ ಜೆಡಿಎಸ್ ಕೈ ಇತ್ತು. ವಿಶ್ವನಾಥ ವಿರುದ್ಧ ಗೆಲುವ ಸಂದರ್ಭದಲ್ಲೂ, ನಂತರ ಕಳೆದ ಚುನಾವಣೆಯಲ್ಲಿ ಕೂಡ ಎಲ್ಲವೊಂದ್ ಕಡೆ ಕೃಪಾ ಕಟಾಕ್ಷ ಪ್ರತಾಪ್ ಸಿಂಹ ಅವರ ಮೇಲೆ ಇತ್ತು. ಇದೀಗ ಮೈತ್ರಿ ಆದ್ರೆ ಮೈಸೂರು ಕೊಡಗು ಕ್ಷೇತ್ರವನ್ನು ಕೂಡ ದೇವೇಗೌಡರು ಡಿಮ್ಯಾಂಡ್ ಅನ್ನ ಮಾಡಿದ್ರು. ಹಾಗಾಗಿ ಮೈಸೂರು ಕೊಡಗು ಕ್ಷೇತ್ರ ಒಂದು ವೇಳೆ ಕೈ ತಪ್ಪಿದ್ರೆ ಮಾತಲ್ಲಿ ಕೂಡ ಪ್ರತಾಪ್ ಸಿಂಹ ಎದುರಾಗಿರೋದು. ಇದರ ಬೆನ್ನಲ್ಲೇ ಮೈತ್ರಿ ಆದ್ರೆ ಅದು ಪ್ರತಾಪ್ ಸಿಂಹರವರೇ ಮೈಸೂರು ಕೊಡಗಿನ 2024 ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿ ಆದ್ರೂ ಕೂಡ ಎಲ್ಲ ಕಡೆ ಗೆಲುವಿನ ದಣ ಮುಚ್ಚಲಿಕ್ಕೆ ಅನುಕೂಲ ಆಗೋ ಎಂಬ ಲೆಕ್ಕಾಚಾರ. ಹಾಗಾಗಿ ದೇವೇಗೌಡರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪ್ರತಾಪ್ ಸಿಂಹ ಅವರು ಪಡೆದಿದ್ದಾರೆ ಅಂತ ಹೇಳಿ ಆ ಮುಖಾಂತರ ಎಲ್ಲ ಒಂದ್ ಕಡೆ ದೇವೇಗೌಡರ ಕೃಪಾ ಕಟಾಕ್ಷ ಮತ್ತು ಆಶೀರ್ವಾದ ಅವರ ಎರಡೂ ಚುನಾವಣೆ ಕೂಡ ಪರೋಕ್ಷವಾಗಿ ಪ್ರತಾಪ್ ಸಿಂಹ ಅವರ ಪರವಾಗಿ ಇತ್ತು. ಹಾಗಾಗಿ ಪ್ರತಾಪ್ ಸಿಂಹ ಕೂಡ ಗೆಲುವಿನ ಕಾರಣ ಇತ್ತು. ಇದೀಗ ಮೈತ್ರಿ ಆದ್ರೆ ಮತ್ತೆ ಪ್ರತಾಪ್ ಸಿಂಹ ಅವರಿಗೆ ಎಲ್ಲ ಒಂದ್ ಕಡೆ ಇದು ಬಹಳಷ್ಟು ಅನುಕೂಲಕರ ಅಂತಲೇ ಹೇಳಲಾಗ್ತಿದೆ ಶ್ರುತಿ. ಓಕೆ ಪಟೇಲ್, ಏನಂದ್ರೆ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಇನ್ನು ಅಶೋಕ ಸಾಮ್ರಾಜ್ಯಕ್ಕೆ ಲಗ್ಗೆ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತದ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿದೆ. ಅಶೋಕ್ ಶಿಷ್ಯರನ್ನ ಹೈಜಾಕ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಶೋಕ ಸಾಮ್ರಾಜ್ಯಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಲಗ್ಗೆ ಇಟ್ಟಿದ್ದಾರೆ.
ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತ ಈಗ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಚುರುಕಾಗಿದೆ. ಇದು ಇವರಿಬ್ಬರ ಪೈಪೋಟಿ ವಿಧಾನಸಭಾ ಎಲೆಕ್ಷನ್ ನಿಂದ ಕೂಡ ಶುರುವಾಗಿಬಿಟ್ಟಿದೆ. ಆರ್ ಅಶೋಕ್ ಅವರ ಶಿಷ್ಯರನ್ನ ಈಗ ಆಲ್ರೆಡಿ ಹೈಜಾಕ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಶೋಕ್ ಅವರ ಗೆಲುವಿನ ರುವಾರಿಗಳನ್ನೇ ಡಿಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಭದ್ರವಾಗಿ. ಶುಕ್ರವಾರ ಕಾಂಗ್ರೆಸ್ ಸೇರ್ಕೊಳ್ತಿದ್ದಾರೆ ಆರ್ ಅಶೋಕ್ ಅವರ ಅಪ್ಪಟ ಬೆಂಬಲಿಗರು, ಅವರ ಆಪ್ತರು, ಅದರಲ್ಲಿ ಮಾಜಿ ಉಪಮೇಯರ್, ಮಾಜಿ ಕಾರ್ಪೊರೇಟರ್ ಸೇರಿದಂತೆ 8 ಜನರು ಕಾಂಗ್ರೆಸ್ ಗೆ ಶುಕ್ರವಾರ ಅಧಿಕೃತವಾಗಿ ಸೇರ್ಪಡೆಯಾಗುತ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಕಾಂಗ್ರೆಸ್ ಗೆ ಸೇರ್ಪಡೆಯಾಗೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಚ್ ಆನಂದ ಪಟೇಲ್ ರು ದೂರವಾಣಿ ಸಂಪರ್ಕದಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಇವರಿಬ್ಬರ ಅಂದ್ರೆ ಅಶೋಕ್ ಹಾಗೆ ಡಿಕೆ ಶಿವಕುಮಾರ್ ಅವರ ಈ ಹಗ್ಗ ಜಗ್ಗಾಟ ಕಳೆದ ಬಾರಿಯ ವಿಧಾನಸಭಾ ಎಲೆಕ್ಷನ್ ಇಂದಲೂ ಕೂಡ ಕಂಡು ಬರ್ತಾ ಇದೆ. ಸೊ ಇದೀಗ ಡಿಕೆ ಶಿ ಅವರ ಅಸ್ತ್ರ ಯಾವ ರೀತಿಯಾಗಿದೆ ಆರ್ ಅಶೋಕ್ ಅವರ ಮೇಲೆ? ಬಿಬಿಎಂಪಿ ಚುನಾವಣೆ ಹಿನ್ನೆಲೆ ಮತ್ತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರಿನಲ್ಲಿರತಕ್ಕಂತಹ ಅನೇಕ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಎರಡನೇ ಹಂತದ ನಾಯಕರನ್ನ ನಿತೀಶ್ ಕುಮಾರ್ ಅವರು ಸೆಳೆತಿರುವಂತದ್ದು ಆಪರೇಷನ್ ನಷ್ಟವನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಪದ್ಮನಾಭನಗರದ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಅಪ್ಪಟ ಶಿಷ್ಯರು ಅಂತ ಕರೆಸಿಕೊಳ್ತಕ್ಕಂಥ ಅನೇಕ ನಾಯಕರುಗಳನ್ನ ಇದೀಗ ನಿತೀಶ್ ಕುಮಾರ್ ಅವರು ಆಪರೇಷನ್ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಉಪಮೇಯರ್ ಆಗಿರ್ತಕ್ಕಂಥ ಉಪಮೇಯರ್ ಸೇರಿದಂತೆ ಒಟ್ಟು 8 ಜನ ಮಾಜಿ ಕಾರ್ಪೊರೇಟರ್ ಗಳಿಗೆ ಆಪರೇಷನ್ ಅನ್ನ ಮಾಡ್ತಿರುವಂತದ್ದು. ಅದರಲ್ಲಿ ಜೆಡಿಎಸ್ ನ ನಾಯಕಿಯಾಗಿರ್ತಕ್ಕಂಥ ಕಬಡ್ಡಿ ಬಗ್ಗೆ ಕೂಡ ಇರ್ತಕ್ಕಂಥದ್ದು ಮಾಜಿ ಉಪಮಹಾಪೌರ ಆಗಿರ್ತಕ್ಕಂಥ ಎಲ್ ಶ್ರೀನಿವಾಸ್, ಮಾಜಿ ನಗರಸಭೆ ಸದಸ್ಯ ಆಗಿರ್ತಕ್ಕಂಥ ಆಂಜಿನಪ್ಪ, ಶೋಭಾ ಆಂಜಿನಪ್ಪ, ಗೋವಿಂದ ರಾಜ್, ಇವರು ಗಣೇಶ್ ಮಂದಿರ ವಾರ್ಡ್ ನ ಪಾಲಿಕೆ ಸದಸ್ಯರಾಗಿದ್ರು. ಇನ್ನ ಮಾಜಿ ಬಿಬಿಎಂಪಿ ಸದಸ್ಯರಾಗಿರ್ತಕ್ಕಂಥ ಎಚ್ ನಾರಾಯಣ್, ಎಚ್ ಸುರೇಶ್, ಲಕ್ಷ್ಮೀ ಸುರೇಶ್ ಮತ್ತು ಮಾಜಿ ಪದ್ಮನಾಭನಗರ ಬಿಜೆಪಿ ಘಟಕದ ಅಧ್ಯಕ್ಷ ಆಗಿದ್ದಂತಹ ರಂಗರಾಮೇಗೌಡರು ಮತ್ತು ಬಿಜೆಪಿಯ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಪವನ್ ಸೇರಿದಂತೆ ಅನೇಕರನ್ನ ಸೆಳೆತಿರುವಂತ ಇದೇ ಬರುವ ಶುಕ್ರವಾರ ಅಧಿಕೃತವಾಗಿ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತೀಯ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಿದ್ದಾರೆ. ಆ ಮುಖಾಂತರ ಇದು ಪದ್ಮನಾಭನಗರ ಕ್ಷೇತ್ರದಲ್ಲಿ ಆರ್ ಅಶೋಕ್ ಅವರು ಅತಿದೊಡ್ಡ ರಾಜಕೀಯ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮ ಲೇಖನದ ಕಂಪ್ಲೀಟ್ ಅಪ್ಡೇಟ್ಸ್. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಬಿಟ್ಕಾಯಿನ್ ಕೇಸ್ ತನಿಖೆ ಚುರುಕಾಗಿದೆ. ಆರೋಪಿಗಳ ಮನೆ ಮೇಲೆ ಇದೀಗ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಟ್ಕಾಯಿನ್ ಕೇಸ್ ತನಿಖೆ ಮತ್ತಷ್ಟು ಚುರುಕಾಗಿದೆ. ಆರೋಪಿಗಳ ಮನೆ ಮೇಲೆ ಇದೀಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ, ದಾಳಿಯನ್ನು ನಡೆಸ್ತಾ ಇದ್ದಾರೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹಾಗೆ ಸುನೀಶ ಹೆಗಡೆ, ಸೊ ಇವರಿಬ್ಬರ ಮನೆ ಮೇಲೆ ಏಕಾಏಕಿ ಎಸ್ಐಟಿ ಟೀಮ್ ಅವರು ದಾಳಿಯನ್ನು ನಡೆಸಿದ್ದಾರೆ. ಸಂಜಯ್ ನಗರದಲ್ಲಿರುವಂತಹ ಸುನೀಶ ಹೆಗಡೆ ಮನೆ ಮೇಲೆ ದಾಳಿಯಾಗಿರೋದು. ನಿನ್ನೆ ಕೋರ್ಟ್ ಇಂದ ಸರ್ಚ್ ವಾರೆಂಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ತಾರೆ ಇವರಿಬ್ಬರ ಮನೆ ಮೇಲೆ ರೇಡ್ ಮಾಡ್ಲಿಕ್ಕೆ ಅಂತ ಹೇಳಿ. ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜಯನಗರದ ಶ್ರೀಕಿ ಹಾಗೆ ಸಂಜಯ್ ನಗರದಲ್ಲಿರುವಂತಹ ಸುನೀಶ ಹೆಗಡೆ, ಈ ಇಬ್ಬರು ಆರೋಪಿಗಳ ಮೇಲೆ ದಾಳಿಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸೊ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರುವಂತಹ ಸಾಧ್ಯತೆಗಳಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಚಂದ್ರ, ಸೊ ಬಿಟ್ಕಾಯಿನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಆರೋಪಿಗಳ ಇಬ್ಬರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಅನ್ನೋದೊಂದು ಮಾಹಿತಿ. ಇಲ್ಲಿವರೆಗೂ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಶ್ರುತಿ, ಖಂಡಿತವಾಗ್ಲೂ, ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ವಾರೆಂಟ್ ಗಳನ್ನ ಸಿಕ್ಕಿದ್ರು ಕೂಡ ಅಂದಿನ ಅಧಿಕಾರಿಗಳು ಏನ್ ಸಿಸಿಬಿ ಅಧಿಕಾರಿಗಳಿದ್ರು ಅದ್ ಯಾವ್ದೇ ರೀತಿಯಾದಂತ ಸರಿಯಾದ ಒಂದು ಸರ್ಚ್ ಅನ್ನ ಮಾಡಿಲ್ಲ ಆರೋಪಿಗಳ ಮನೆ ಮೇಲೆ. ಸದ್ಯಕ್ಕೆ ಈಗ ಅಂದ್ರೆ ಎಸ್ಐಟಿ ತಂಡ ಏನೊಂದು ಪ್ರಕರಣನ ಕೈಗೆತ್ಕೊಂಡ್ರು ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡೆದುಕೊಂಡಿದ್ರು, ಅಂದಿನ ತನಿಖಾಧಿಕಾರಿಗಳನ್ನ ಹೇಳಿಕೆಗಳನ್ನ ಪಡ್ಕೊಂಡಿದ್ರು, ಅದರ ಆಧಾರದ ಮೇಲೆ ಕೋರ್ಟ್ಗೆ ಮೊರೆ ಹೋಗಿ ಸರ್ಚ್ ವಾರೆಂಟ್ ಅನ್ನು ಕೂಡ ಪಡೆದಿದ್ರು. ಸದ್ಯಕ್ಕೆ ನಿನ್ನೆ ಸಂಜೆ ಒಂದು ಕೋರ್ಟ್ ಅವರು ಅನುಮತಿ ಕೊಟ್ಟಿರ್ತಕ್ಕಂಥ ಸರ್ಚ್ ಮಾಡಿಕ್ಕೆ ಆರೋಪಿಗಳ ಮನೆ ಮೇಲೆ. ಸದ್ಯಕ್ಕೆ ಇವತ್ತು ಶ್ರೀಕಿ ಮನೆ ಹಾಗೂ ಇನ್ನೊಬ್ಬ ಆರೋಪಿ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು, ಸಾಕಷ್ಟು ದಾಖಲೆಗಳನ್ನ ಕೂಡ ವಶಪಡಿಸ್ಕೊಂತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇಂದ್ರನಗರದಲ್ಲಿ ಇರ್ತಕ್ಕಂಥ ಒಂದ್ ಮನೆ ಇದೆ ಶ್ರೀಕಿ ಮನೆ, ಆತನ ಮನೆ ಮೇಲೆ, ಹಾಗೂ ಸಂಜಯ್ ನಗರದ ಬಳಿ ಇರ್ತಕ್ಕಂಥ ಅಂದ್ರೆ ವೈಭವ್ ಥಿಯೇಟರ್ ಬಳಿ ಇರ್ತಕ್ಕಂಥ ಸುನೀಶ್ ಹೆಗಡೆ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕಳೆದ ಏನೊಂದು ಸಿಸಿಬಿ ಅಧಿಕಾರಿಗಳ ವಿರುದ್ಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ಹಿಂದಿನ ಇದ್ದಂತ ಅಧಿಕಾರಿಗಳು ಯಾರು ಕೂಡ ಸರಿಯಾದ ಒಂದು ತನಿಖೆಯನ್ನ ಮಾಡಲಿಲ್ಲ, ಸಾಕಷ್ಟು ಒಂದು ಸಾಕ್ಷಿಗಳನ್ನ ನಾಶ ಪಡ್ತಿರ್ತಕ್ಕಂಥದ್ದು. ಇವರಿಬ್ಬರ ಮನೆ ಮೇಲೆ ದಾಳಿ ಮಾಡಿದ್ರೆ ಈಗ ಸಾಕ್ಷಿಗಳು ಲಭ್ಯ ಆಗುತ್ತೆ ಅನ್ನೋದು ಆರೋಪ ಕೂಡ ಕೇಳಿ ಬರ್ತದೆ. ಅದರ ಬೆನ್ನಲ್ಲೇ ಇವತ್ತು ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥದ್ದು. ಓಕೆ ಮಂಜು, ಥ್ಯಾಂಕ್ ಯು ತಮ್ಮ ರಕ್ಷಣದ ಅಪ್ಡೇಟ್ಸ್ಗೆ. ಲೋಕಸಭೆಗೆ ಮತ್ತೆ ಬಿಎಸ್ವೈ ಸಾರಥ್ಯ ಫಿಕ್ಸ್ ಆಗುತ್ತಾ, ಹೇಗೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ರಾಜ್ಯ ಬಿಜೆಪಿಯಿಂದ ಇವತ್ತು ಪದಾಧಿಕಾರಿಗಳ ಸಭೆ ನಡೆಯುತ್ತೆ. ಇಲ್ಲ ಒಂದ್ ಕಡೆಗೆ ಲೋಕಸಭೆ ಮತ್ತೆ ಅದರ ಸಾರಥ್ಯವನ್ನ ಯಡಿಯೂರಪ್ಪನವರೇ ವಹಿಸ್ಕೊಳ್ತಾರಾ ಅಂತ. ಯಾಕಂದ್ರೆ ಇವತ್ತು ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಸಭೆ ನಡೆಯೋದ್ರಿಂದ
ಮೊನ್ನೆ ಸಂತೋಷ್ ಅವರು ಸಭೆ ಮಾಡಿದ್ರು ಇವತ್ತು ಯಡಿಯೂರಪ್ಪನವರು ಮೀಟಿಂಗ್ ಅನ್ನು ಕರೆದಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅವರು ಒಂದು ಮೀಟಿಂಗ್ ಅನ್ನು ಇವತ್ತು ಕರೆದಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಗಳು ಇದು ಇದಿನ ಮೇಲೆ ನಡೆಯುವಂತ ಎಲ್ಲವೂ ಕೂಡ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಇವತ್ತು ಪ್ರಮುಖವಾಗಿ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ ಯಡಿಯೂರಪ್ಪನವರು ಇರುತ್ತಾರೆ ಬೊಮ್ಮಾಯಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗುತ್ತಾರೆ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಮಹತ್ವದ ಚರ್ಚೆಯಾಗುವಂತ ಸಾಧ್ಯತೆಗಳು ಕೂಡ ಈ ಮೀಟಿಂಗ್ ನಲ್ಲಿ ಕಂಡುಬರ್ತಾ ಇದೆ ಸೋ ಯಡಿಯೂರಪ್ಪನವರ ಸಾರಥ್ಯ ಇಲ್ಲದೆ ಏನು ಕೂಡ ಆಗೋದಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಲೇ ಇದೆ ಒಂದು ಕಡೆಗೆ ಸಕ್ರಿಯ ರಾಜಕಾರಣದಿಂದ ದೂರ ಇದ್ದರೂ ಕೂಡ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಟೊಂಕ ಕಟ್ಟಿ ಇಡಿ ರಾಜ್ಯ ಪ್ರವಾಸವನ್ನ ಮಾಡ್ತೀನಿ ಅನ್ನೋ ರೀತಿಯ ಭರವಸೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಹಾಗಾಗಿ ಎಲ್ಲೋ ಒಂದು ಕಡೆಗೆ ಬಿಜೆಪಿ ವರಿಷ್ಠರಿಗೂ ಕೂಡ ಯಡಿಯೂರಪ್ಪನವರೇ ಅನಿವಾರ್ಯ ಆದಂತ ಕಾಣಿಸ್ತಾ ಇದೆ ಹಾಗಾಗಿ ಅವರ ನಾಯಕತ್ವದಲ್ಲೇ ಮುಂಬರುವಂತ ಎಲೆಕ್ಷನ್ ಅನ್ನು ಫೇಸ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜು ಗೌಡ ಅವರು ಈಗ ಆಲ್ರೆಡಿ ಟವಲ್ ಅನ್ನು ಹಾಕಿದ್ದಾರೆ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಶಾಸಕ ರಾಜು ಗೌಡ ಅವರು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿಬಿಟ್ಟಿದೆ ಸೋ ಅದಕ್ಕೆ ಸಾಕಷ್ಟು ಜನರ ಹೆಸರುಗಳು ಕೂಡ ರೇಸ್ನಲ್ಲಿ ಕೇಳಿಬರ್ತಾ ಇದೆ ಆದರೆ ಈ ಎಲ್ಲದರ ನಡುವೆ ರಾಜು ಗೌಡ ಅವರು ಟವಲ್ ಅನ್ನು ಹಾಕಿದ್ದಾರೆ ನನಗೂ ಕೂಡ ರಾಜ್ಯಾಧ್ಯಕ್ಷನಾಗುವಂತಹ ಆಸೆ ಇದೆ ಅನ್ನೋದು ರಾಜು ಗೌಡ ಅವರ ಮನದ ಆಳದ ಮಾತಾಗಿದೆ ಸೋ ನಾವು ಯಾಕೆ ಆಗಬಾರದು ಅನ್ನೋ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ನಾನು ಯೋಚನೆ ಮಾಡಕತ್ತೆ ನೀವು ಕಾಂಗ್ರೆಸ್ ಹೋಗ್ತೀವಿ ಅಂತಂದ್ರೆ ನಾನು ಏನು ಹೇಳೋದು ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕಂತೇಳಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೀನಿ ನನ್ನ ರಾಜ್ಯಾಧ್ಯಕ್ಷ ಮಾಡ್ರ ಅಂತ ನಾನು ಕೇಳಕತ್ತಿದ್ದೀನಿ ಅಂತ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಹೋಗ್ತೀವಿ ಅಂತಂದ್ರೆ ಸಿಕ್ಕ ಅವ್ರಿಗೆ ತನ್ನ ಮನಸ್ಸಿಗೆ ಇವತ್ತೇನಾಗಿದೆ ಅಂತಂದ್ರೆ ಕೆಲವರು ಮಂದಿಗೆ ಈ ಫೇಸ್ಬುಕ್ ವಾಟ್ಸಪ್ ಎಂಟರ್ಟೈನ್ಮೆಂಟ್ ಇದೆ ಏನು ಬೇಕಾದರೂ ಹಾಕ್ಯಂತಾರೆ ಆ ಥರ ಏನಿಲ್ಲ ವೆಲ್ಕಮ್ ಬ್ಯಾಕ್ ರಕ್ತ ಚಂದನ ಸಾಗಿಸ್ತಾ ಇದ್ದಂತಹ ಇನೋವಾ ಕಾರು ಅಪಘಾತ ಆಗಿದೆ ಮೂವರು ರಕ್ತ ಚಂದನ ಕಳ್ಳರಿಗೆ ಗಾಯಗಳಾಗಿದೆ ಆಸ್ಪತ್ರೆಗೆ ಆ ಮೂವರನ್ನು ಕೂಡ ರವಾನೆ ಮಾಡಲಾಗಿದೆ ರಕ್ತ ಚಂದನವನ್ನ ಸಾಗಿಸ್ತಾ ಇದ್ದಂತಹ ಇನೋವಾ ಕಾರು ಅಪಘಾತಕ್ಕೆ ಈಡಾಗಿದೆ ಅದರಲ್ಲಿ ಮೂವರು ರಕ್ತ ಚಂದನ ಕಳ್ಳರೇನಿದ್ದಾರೆ ಅವರಿಗೆ ಗಾಯಗಳಾಗಿದೆ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಸಾದಲಿ ಕ್ರಾಸ್ ಬಳಿ ಆಗಿರುವಂತಹ ಘಟನೆ ಇದು ಹೈದರಾಬಾದ್ ಟು ಬೆಂಗಳೂರು ಹೈವೇನಲ್ಲಿ ಕಾರ್ ಪಲ್ಟಿಯಾಗಿದೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇಪ್ಪತ್ನಾಲ್ಕು ರಕ್ತ ಚಂದನದ ತುಂಡುಗಳನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ನಡೀತಾ ಗಮನಿಸ್ತಾ ಇದ್ರಲ್ಲ ಒಂದು ಕಡೆಗೆ ಕಾರ್ನಲ್ಲಿ ರಕ್ತಚಂದ್ರನ ಸಾಗಾಟವನ್ನು ಮಾಡ್ತಾ ಇದ್ರು ಇದಕ್ಕಿದ್ದ ಹಾಗೆ ಇನ್ನೋವಾ ಕಾರು ಡಿವೈಡರ್ಗೆ ಡಿಕ್ಕಿಯಾಗದ ಪರಿಣಾಮ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗುತ್ತೆ ಆ ಮೂವರಿಗೂ ಕೂಡ ಗಾಯಗಳಾಗುತ್ತೆ ಸ್ಥಳೀಯರು ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇಪ್ಪತ್ನಾಲ್ಕು ರಕ್ತಚಂದ್ರನದ ತುಂಡುಗಳನ್ನು ಸಾಗಿಸ್ತಾ ಇದ್ರು ಅನ್ನೋದು ಪೊಲೀಸರ ಗಮನಕ್ಕೆ ಬಂದ ಮೇಲೆ ಅದು ಇಪ್ಪತ್ನಾಲ್ಕು ರಕ್ತಚಂದ್ರನದ ಎಲ್ಲ ತುಂಡುಗಳನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಸೊ ಹೈದರಾಬಾದ್ ಟು ಬೆಂಗಳೂರು ಹೈವೇನಲ್ಲಿ ಕಾರ್ ಪಲ್ಟಿಯಾದಂತಹ ಪರಿಣಾಮ ಈ ಕಳ್ಳರು ರಕ್ತಚಂದ್ರನ ಸಾಗಿಸ್ತಾ ಇರೋದು ಬೆಳಕಿಗೆ ಬಂದಿದೆ